ay no lo ಇದು ನಿಶ್ ಮನೀಶ್ ಅಂದು ದೀಪಾವಳಿಗೆ ಗಿಫ್ಟ್ ಅದ ಅಣ್ಣ ಕೊಟ್ಟದ್ ನೋಡಿ ಅದೇನ ಬಾಯಿ ಹಾಕಿದ್ರು ಅದನ್ನ ನೋಡಿ ಎಷ್ಟು ಖುಷಿಯಲ್ಲಿದ್ದಾಳೆ ನೋಡಿ ಅಲ್ಲ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ದೋಸೆ ಮಾಡ್ತಾಯಿದ್ದೀನಿ. ಈ ಕಡೆ ದೋಸೆ ಇದೆ, ದೋಸೆ ಬ್ಯಾಟರ್. ಆಮೇಲೆ ಈ ಕಡೆ ನಾವು ನನ್ನ ಮಗಳಿಗೆ ಗೊಜ್ಜು ಮಾಡಬೇಕಂತ ಸಾಧ್ಯತೆ. ಹಿಂದಿ ಮಿಸ್ ಆಯಿತು ನಂದು. ಸೊ ಗೊಜ್ಜು ಮಾಡಬೇಕು. ಇವಾಗ ನಾನು ಊಟ ಎಲ್ಲ ಮಾಡಿದ ನಂತರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗ ಹೋಗಿ ಹಾಕಿದ್ದೆ ಬಟ್ಟೆ, ಅದನ್ನು ಇವಾಗ ಮನೀಶಾ ತೆಗಿತಾ ಇದ್ದಾಳೆ. ಊಟಕ್ಕೆ ಇವತ್ತು ಮಧ್ಯಾಹ್ನ ಮೀನು ಇತ್ತು, ಹಾಗೆ ಫಿಶ್ ಫ್ರೈ ಮಾಡಿದ್ವಿ, ಆಮೇಲೆ ಗಂಜಿ. ಅದಾದ ನಂತರ ಇವಾಗ ಮನೀಶನ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆಗಿದೆ ಅಂತ ಹೇಳಿದ್ಲು, ಅದಕ್ಕೆ ನಾನು ಈಗ ಅವಳ ತಲೆಗೆ ಲಿಂಬೆ ಹುಳಿ ಏನಿದೆ ನೋಡಿ ಅದು ಹಾಕಿದ್ದೀನಿ. ಅಂದರೆ ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಲಿಂಬೆ ಹುಳಿದು ರಸ. ಇವಾಗ ನಾನು ಎರಡು ಡಬ್ಬ ಇಟ್ಟಿದ್ದೆ ನಿನ್ನೆ ನಾನು ತಂದೆಯಲ್ಲಿ ಹೇಳಿದರೆ. ಒಂದು ಮೆಣಸು ಹಾಕ್ತಾರಲ್ಲ ಆ ಡಬ್ಬ, ಇನ್ನೊಂದು ಮಸಾಲ ಇರ್ತೀವಲ್ಲ ರೌಂಡ್ ಶೇಪಿದ್ದು ಬರುತ್ತೆ ನೋಡಿ, ಅದನ್ನು ಇವಾಗ ತೊಳೆತಾ ಇದ್ದೀನಿ. ನಿನ್ನೆ ನನ್ನ ತಂದೆಯಲ್ಲಿ ಹೇಳಿದರೆ ಅದನ್ನು ತೆಗ್ದಿಡಿ ನಾನು ಕ್ಲೀನ್ ಮಾಡ್ತೀನಿ ಅಂತ. ಸೊ ಮಸಾಲ ಡಬ್ಬನ ಆಲ್ರೆಡಿ ನನ್ನ ತಂದೆ ಕ್ಲೀನ್ ಮಾಡಿಟ್ಟಿದ್ರು, ಬಟ್ ಆಮೇಲೆ ನಾನು ಇನ್ನೊಮ್ಮೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿದೆ. ಇವಾಗ ಅದೇ ಎರಡು ಡಬ್ಬಗಳನ್ನು ಮಾತ್ರ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. Thank you.
ಕಳೆ ತಿಳಿ ಬಂತಿಲ್ಲ ಏನು ಇಂದ ಸಂಜೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಊಟ ಅದು ಎಲ್ಲ ಮಾಡಿದ ನಂತರ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತೆಗೆದು ಸ್ವಲ್ಪ ನಾನು ಮಲ್ಕೊಂಡಿದ್ದೆ, ತಲೆನೋವು ಆಗ್ತಾ ಇತ್ತು. ಹಾಗೆ ಇವಾಗ ಅಂಗಳ ಏನಿದೆ ನೋಡಿ ಅದು ಗುಡಿಸ್ತಾ ಇದ್ದೀನಿ. ಇಲ್ಲಿ ನೀರಿಗೆ ತುಂಬ ಜನ ಬರ್ತಾರೆ, ನೋಡ್ತಾ ಇರ್ಬೋದು. ಇದು ಮನೆ ಹತ್ತಿರದವರು ನೀರು ನಮ್ಮ ಮನೆಯಿಂದಲೇ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾನು ಇವಾಗ ಇಲ್ಲಿ ಗುಡಿಸ್ತಾ ಇದ್ದೀನಿ. ಆಮೇಲೆ ನಾನು ಮೊಬೈಲನ್ನು ಇಲ್ಲಿ ಇಟ್ಟು ರೆಕಾರ್ಡ್ ಮಾಡೋಕ್ಕಿಟ್ಟು, ಮತ್ತು ನನಗೆ ನೆನಪೇ ಇರಲಿಲ್ಲ ಮೊಬೈಲ್ ರೆಕಾರ್ಡ್ ಆಗ್ತಾನೇ ಇದೆ ಅಂತ. ನಾನು ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಹೋಗಿದ್ದೆ, ಆಮೇಲೆ ಒಳಗೆ ಬಂದಾಗ ನನಗೆ ಅನಿಸ್ತು ನಮ್ಮ ಮೊಬೈಲ್ ಹಾಗೆ ಇದೆ ಅಂತ, ಮತ್ತು ಅದನ್ನ ಆಫ್ ಮಾಡಿದೆ. ಇವಾಗ ಇಲ್ಲ ಹತ್ತಿರ ನನ್ನ ಮರ ಇದೆ ನೋಡ್ತಾ ಇರ್ಬೋದು, ನಾವು ಜಮ್ನೆರಳೆ ಅಂತ ಹೇಳ್ತೀವಿ. ಸೊ ಇದರಿಂದ ಏನು ಗೊತ್ತಾ, ತುಂಬ ಎಲೆಗಳೆಲ್ಲ ಬೀಳ್ತಾ ಇರುತ್ತೆ, ತುಂಬ ಕಷ್ಟ ಆಗುತ್ತೆ ತಂದೆಗೆ. ಅವರೊಬ್ಬರೇ ಇರೋದ್ರಿಂದ ಗುಡಿಸೋದು ಕಷ್ಟ ಆಗುತ್ತೆ, ಎರಡು ಹೊತ್ತು ಕೂಡ ಗುಡಿಸ್ಬೇಕಾಗುತ್ತಲ್ವ. ಹಾಗೆ ಮನುಷ್ಯ ಆವಾಗ ತುಂಬ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟಿರಲಿಲ್ಲ ಅಲ್ವಾ, ಅದನ್ನು ಇವಾಗ ಹೊರಗೆ ತಂದು ಮಡಚ್ತಾ ಇದ್ದಾಳೆ. ಅಂದರೆ ಸಾಂಗ್ ಕೂಡ ಇಟ್ಟಿದ್ದಾಳೆ. ಹಾಗೆ ನನ್ನ ಮಗಳ ಹೇರ್ ಕಟ್ ಮಾಡಿದೆ ನೋಡ್ತಾ ಇರ್ಬೋದು ನೀವು. ಕೇಳ್ತಾನೆ ಇರಲಿಲ್ಲ ಅಲ್ಲಿರಬೇಕಾದ್ರೆ ಮಾಡೋದಕ್ಕೆ. ಬಟ್ ಇವಾಗ ಇಲ್ಲಿ ನನ್ನ ತಂದೆ ಏನು ಮಾಡಿದರು ಅಂತಂದರೆ, ಬೆಳಿಗ್ಗೆ ಅವಳನ್ನು ಕರ್ಕೊಂಡು ಹೋಗಿ ಹೇರ್ ಕಟ್ ಮಾಡಿ ಬ್ಯೂಟಿ ಪಾರ್ಲರಲ್ಲಿ ಹೇರ್ ಕಟ್ ಮಾಡಿಸಿ ಬಂದರು. ಇವಾಗ ಸ್ವಲ್ಪ ನೋಡಬಹುದು ಅಂತ ಅನಿಸುತ್ತೆ ಅವಳ ಮುಖನ. ನಾನು ಮೊದಲು ಕಟ್ ಮಾಡಲಿಕ್ಕಿತ್ತು, ಬಟ್ ನಾನು ಏನಕ್ಕೆ ಇಟ್ಟಿದೆ ಅಂತಂದರೆ ದೀಪಾವಳಿ ತನಕ ಇರಲಿ, ಅವಳಿಗೆ ಏನು ಒಂದು ಸ್ವಲ್ಪ ಮೇಕಪ್ ಮಾಡಬೇಕು ಅಂತ ಇತ್ತು ನನಗೆ. ಬಟ್ ಇನ್ನಾಗಿಲ್ಲ. ಏನಕ್ಕೆ ಅಂತಂದರೆ ಅವಳು ತುಂಬ ನೆಗಡಿಯಾಗಿದೆ, ಇನ್ನೂ ಜಾಸ್ತಿ ಇಟ್ಟರೆ ಮತ್ತು ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಬಿಸಿಲು ನೆರಳು ಏನು ನೋಡೋದಿಲ್ವಲ್ಲ. ಹಾಗೆ ಮನೆ ಹತ್ತಿರದ ಒಬ್ಬಳು ಹುಡುಗಿ ಕೂಡ ಬಂದಿದ್ಲು, ಅವಳ ಹೆಸರು ಸ್ವರ್ಣಿಕಾ ಅಂತ. ಸೊ ಅವಳ ಜೊತೆ ಆಟ ಆಡ್ತಾ ಇದ್ಲು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಇಷ್ಟ ಆದರೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತೊಂದು ದಿವಸ ನಾನು ಇವಾಗ ವಾಯ್ಸ್ ಓವರ್ ಏನು ಕೊಡ್ತಾ ಇದ್ದೀನಿ, ಇದು ಬುಧವಾರ ಕೊಡ್ತಾ ಇದ್ದೀನಿ, ನಾಳೆ ಗುರುವಾರ ನಾಳೆ ಹೋಗ್ತೀನಿ. ಹಾಗೆ ಇವಾಗ ಒಂದೆರಡು ಪಾತ್ರೆಗಳಿತ್ತು, ಅದನ್ನು ಕೂಡ ತೊಳೆದು ನಾನು ಬದಿಯಲ್ಲಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಭೇಟಿ ಆಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.